ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ವಿಜಯಪುರ ದತ್ತಿ ವಿಧಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇವತ್ತು ತನ್ನೆದುರು ಆಗಲೇ ಮೇಡಮ್ ಅವರು ಜನ ಸಂಸ್ಕೃತಿ ಹಾಗೂ ಸ್ಥಳೀಯ ಸಮಾಜ ಚಿಂತಕರ ಕುರಿತು ಅನನ್ಯವಾಗಿ ಮಾತನಾಡಿದ್ದಾರೆ. ಅದೆಲ್ಲ ಮಾತುಗಳು ನಿಮ್ಮ ಮನದಾಳಕ್ಕೆ ಹಿಡಿದಿವೆ. ಅದರಂತೆ ಮೇಡಮ್ ತ್ರಿವೇದಿ ಭಾರತ್ ಅವರು ಮಾತನಾಡುತ್ತಿದ್ದಾರೆ. ರಾಜೇಶ್ ಶಿವಮೂರ್ತಿಯವರು ಈ ದತ್ತಿ ಸಂಚಲನವನ್ನು ಸಂಚಾಲಕರಾದಿಂದ ಒಂದು ಸಂಚಲನವನ್ನೇ ಮೂಡಿಸಿದ್ದಾರೆ. ಸತತವಾಗಿ ನಿತ್ಯ ನಿರಂತರವಾಗಿ ಈ ದತ್ತಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಸಾಹಿತ್ಯದ ಪರಿಚಾರಕ ಕಾರ್ಯವು ನಿತ್ಯ ನಿರಂತರ ನಡೀತಾ ಇದೆ. ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳಬಯಸ್ತೇನೆ. ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಆಶಿಲ್ಪಿ ಬಾಲಿಕಾರವರು ಹಾಗೂ ಅವರ ತಂಡ, ಅವರ ಸಹವರ್ತಿಗಳು, ಪದಾಧಿಕಾರಿಗಳು ಕೂಡ ತುಂಬ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತು ವೇದಿಕೆ ಮೇಲೆ ಉಪಸ್ಥಿತರುಗಳ ಎಲ್ಲ ಗಣ್ಯಮಂತ್ರಿ, ವೇದಿಕೆಯ ಎದುರಿರುವ ಗಣ್ಯಮಂತ್ರಿ ಹಾಗೂ ಆತ್ಮೀಯ ಮತ್ತು ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಮುಂದಾಗ್ತೇನೆ. ಈ ಕಾರ್ಯಕ್ರಮ ಉದ್ಘಾಟಿಸಲು ಅತೀವ ಸಂತಸ ಏಕೆ ಅನ್ನಿಸ್ತಿದೆ ಅಂದರೆ, ಇಲ್ಲಿ ಮೇಡಮ್ ಹೇಳಿದ ಹಾಗೆ ಈ 21ನೇ ಶತಮಾನದಲ್ಲಿ ವಚನದ ಪ್ರಸ್ತುತತೆಯನ್ನು, ಶರಣ ಸಂಸ್ಕೃತಿಯ ಪ್ರಸ್ತುತತೆಯನ್ನು, ಜೊತೆಗೆ ಕನ್ನಡ ಸಾಹಿತ್ಯದ ಕುರಿತು ಮಾತನಾಡುವುದನ್ನು ತಾವೆಲ್ಲ ಆಲಿಸ್ತಾ ಇದ್ದೀರಲ್ಲ, ತಾವೆಲ್ಲ ನಿಜಕ್ಕೂ ಅದೃಷ್ಟವಾಗಿದೆ. ಏಕೆಂದರೆ ಇವತ್ತು ನಾವು ಮುದ್ದು ಮುದ್ದಾದ ಕನ್ನಡವನ್ನು ಕಲಿಯಬೇಕು, ಮಾತನಾಡಬೇಕು ಅಂದರೆ ಕನ್ನಡ ಕಬ್ಬಿಣದ ಕಡಲೆ ಅಲ್ಲ, ಕನ್ನಡ ಅತ್ಯಂತ ಸರಳವಾದದ್ದು. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅರುದ ಉಷ್ಣದ ಹಾಲಿನಂದದಿ, ಸುಲಭವಾಗಿರುವ ಕನ್ನಡಗಳು ತನ್ನನ್ನು ತಾನು ಅರಿತು ಮುಕ್ತಿ ಕಾಣಬೇಕು ಅಂತ ಹೇಳ್ತಾರೆ. ಅಂದರೆ ಎಷ್ಟು ಸರಳವಾಗಿ ಎಷ್ಟು ಸುಲಭವಾಗಿ ಕನ್ನಡವನ್ನು ವ್ಯಾಖ್ಯಾನಿಸಿದ್ದಾರೆ. ಒಂದು ಸುಲಭ ಬಾಳೆಹಣ್ಣು ನಿಮ್ಮ ಕೈಯಲ್ಲಿ ಕೊಟ್ಟರೆ ಎಷ್ಟು ಸುಲಭವಾಗಿ ತಾವು ಅದನ್ನು ಸ್ವೀಕರಿಸ್ತೀರಿ? ಬಾಳೆಹಣ್ಣ ನುರಿಲಿಕ್ಕೆ ಏನೋ ತೊಂದರೆ ಆಗ್ತದಾ? ಅದೇ ವಿಧವಾಗಿ ಕಪ್ಪನ್ನು ಸುಲಿದು ಕೊಟ್ಟರೆ ಅದೆಷ್ಟು ಒಳ್ಳೆಯದಾಗಿ ರಸವನ್ನು ಹೀರ್ತೀವಿ. ಆರಿದ ಒಂದು ಸುಖೋಷ್ಣ ಹಾಲನ್ನು ಕೊಟ್ಟರೆ ಆ ಹಾಲನ್ನು ನಾವು ಎಷ್ಟು ಸಂತೋಷದಿಂದ ಸ್ವೀಕರಿಸ್ತೀವಿ. ಅದೇ ವಿಧವಾಗಿ ಅಮೃತ ತುಲ್ಯವಾದಂತಹ ಕನ್ನಡವನ್ನು ಕೂಡ ನಾವು ಅರಗಿಸಿಕೊಳ್ಳಬೇಕು. ಆ ಒಂದು ಜ್ಞಾನದ ನಿಧಿಯನ್ನು ಕನ್ನಡದ ಮೂಲಕ ನಾವು ಕಾಣಬೇಕು. ಆ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶನೇ ನಿಮ್ಮ ಮನಸ್ಸಿನ ಆಳದಲ್ಲಿ ಕನ್ನಡ ಪ್ರೇಮವನ್ನು ಜಾಗೃತಿಗೊಳಿಸುವುದಾಗಿದೆ. ಕನ್ನಡ ನಿಮ್ಮ ಮಾತೃಭಾಷೆ, ನನ್ನ ಮಾತೃಭಾಷೆ ಬೇರೆಯದಾಗಿರಬಹುದು, ಆದರೆ ಕನ್ನಡ ಅನ್ನೋದು ಆತ್ಮದ ಭಾಷೆ, ಕನ್ನಡ ಅನ್ನೋದು ಆತ್ಮೀಯ ಭಾಷೆ, ಕನ್ನಡ ಅನ್ನೋದು ಅನನ್ಯ ಭಾಷೆ. ಕನ್ನಡ ಪ್ರೀತಿ ಅನ್ನೋದು ನಮಗೆ ಉಟ್ಟ ಬಟ್ಟೆ ಅಂತಲ್ಲ, ನಮ್ಮ ಮೈ ಮೇಲಿನ ಚರ್ಮದಂತೆ ಹರಿದಾಡುವ ಒಂದು ರಕ್ತದ ಜೀವಂತಿಕೆ ಕನ್ನಡದಲ್ಲಿದೆ. ಆ ಕನ್ನಡ ಅನ್ನೋದು ನಾವು ನಮ್ಮೊಳಗೆ ಅದೆಷ್ಟು ಆಳಕ್ಕಿಡಿಸಿಕೊಳ್ಬೇಕು ಅಂದರೆ ಅದರಲ್ಲಿ ಮೇಡಮ್ ಹೇಳಿದ ಹಾಗೆ ಅಪಾರವಾದ ಜ್ಞಾನ ಸಂಪತ್ತು ಅಡಗಿದೆ, ಅಪಾರವಾದ ಜ್ಞಾನ ಸಂಪತ್ತು ಅಡಗಿದೆ, ಅಪಾರವಾದಂತಹ ಒಂದು ನಮ್ರತೆ. ಮೃದು ವಚನಗಳೇ ಸಕಲ ಜಪಂಗಳಯ್ಯ ಅಂತ ಹೇಳ್ತಾರೆ. ಎಲ್ಲ ಜಪಗಳು ಮೃದು ವಚನಗಳಿಂದ ಆಗ್ತವೆ. ನಮ್ಮನ್ನ ಮೃದುವನ್ನಾಗಿಸೋದು, ನಮ್ಮನ್ನ ನಮ್ರರನ್ನಾಗಿಸೋದು ವಿದ್ಯಾ ವಿನಯ. ಏನದೇ ವಿನಯವನ್ನು ಯಾವುದು ನೀಡ್ತದೋ ಅದು ವಿದ್ಯೆ.
न ही ज्ञानेन सदृशम, नॉलेज सरपासेस एवरीथिंग, ज्ञानक्किंत मिगिलाद्दु मत्तोंदिल्ल, दुड्डु दोड्डप्प आद्रे विद्ये अदरप्प, आ विद्येयन्न तावु गळिसिकोळ्ळबेकाद्रे ज्ञानवन्न संपादिसबेकाद्रे भाषे वाहकवागि कार्यवहिसुत्तदे अंत भाषेयन्न तावु अत्यंत प्रीतियिंद कलियबेकु आ अदर आशयवन्न अरितुकोळ्ळबेकु अदर जोतेगेने आ भाषेयल्लि ओडनाडबेकु आ भाषेगे नावु कन्नडिगरु अंद्रे एनु इदोंदु जात्यतीतवादंत भाषे ಕನ್ನಡವನ್ನ ಎಲ್ಲರೂ ಕೂಡಿ ಬೆಳೆಸಿದ್ದಾರೆ ಕನ್ನಡ ಕೇವಲ ಸಾಹಿತಿಗಳೇ ಬೆಳೆಸಿಲ್ಲ ಕನ್ನಡ ಕೇವಲ ಇಂಜಿನಿಯರ್ ಡಾಕ್ಟರ್ಗಳೇ ಬೆಳೆಸಿಲ್ಲ ಕನ್ನಡ ಶ್ರಮಿಕರು ಕೂಡ ಬೆಳೆಸಿದ್ದಾರೆ ಕನ್ನಡದ ಪ್ರತಿಯೊಬ್ಬರೂ ಕನ್ನಡಿಗರೇ ಇಲ್ಲಿ ವಾಸಿಸುವುದು ಈ 15 ವರ್ಷಕ್ಕಿಂತ ಯಾರು ಕರ್ನಾಟಕದಲ್ಲಿ 15 ವರ್ಷಕ್ಕಿಂತ ಹೆಚ್ಚಾಗಿ ಉಳಿದುಕೊಂಡಿದ್ದಾರೋ ಅವರೆಲ್ಲರೂ ಕನ್ನಡಿಗರು ಅನ್ನುವಂಥ ಮಾತನ್ನು ನೋಡಿದಾಗ ಕನ್ನಡದಲ್ಲಿ ನಡೆದಂತ ಚಳುವಳಿಗಳನ್ನು ನೋಡಿದಾಗ ಕನ್ನಡದ ಪರಂಪರೆಯನ್ನ ಕನ್ನಡ ಸಾಹಿತ್ಯದ ಮೂಲಕ ನಾವು ಅರಿತುಕೊಳ್ಳಲು ಪ್ರಾರಂಭಿಸಿದಾಗ ನಿಮಗೆ ಅರ್ಥವಾಗುತ್ತದೆ ಅದೆಷ್ಟು ಅತ್ಯುತ್ತಮವಾದಂತ ಕನ್ನಡ ಇದೆ ಅದೆಷ್ಟು ಹಳೆಯ ಕನ್ನಡ ಇದೆ ಹಳಗನ್ನಡ ನಡುಗನ್ನಡ ಅದೆಲ್ಲವನ್ನ ನಾವು ಅರ್ಥೈಸಿಕೊಳ್ಳಬೇಕು ಅದೊಂದು ಪರಂಪರೆ ಆ ಸಾಹಿತ್ಯಿಕ ಪರಂಪರೆಯನ್ನ ನಾವು ಅರಿತುಕೊಳ್ಳುವುದರಿಂದ ನಮಗೆ ಆಗುವ ಲಾಭ ಅಂದ್ರೆ ಆಯಾ ಕಾಲದ ಕೃತಿಗಳು ಅಮೂಲ್ಯವಾದಂತ ಕೃತಿಗಳತ್ತ ತಾವು ದೃಷ್ಟಿ ಹರಿಸಿದ್ರೆ ನಿಮಗೆ ಅವರ ಆಯಾ ಕಾಲದ ಜೀವನ ಹೇಗಿತ್ತು ಅಂತ ಗೊತ್ತಾಗ್ತದೆ ಆದ್ರೆ ಮೇಡಮ್ ನಿಮಗೆ 12ನೇ ಶತಮಾನ ಹೋಗ್ಬಿಟ್ಟಿದ್ರು ಹದುಳ ಬನ್ನಿ ಅಂತ ಆ ಎಲ್ಲರನ್ನ ಅಪ್ಪಿಕೊಂಡಂತ ಒಪ್ಪಿಕೊಂಡಂತ ತ್ಯಾಗಮಯಿ 12ನೇ ಶತಮಾನ ಒಂದು ಕ್ರಾಂತಿಕಾರಿ ಚಳವಳಿಯನ್ನೇ ಮಾಡಿದಂತ ಅಪೂರ್ವವಾದ ಸ್ಥಳದಲ್ಲಿ ನಾವು ನೀವೆಲ್ಲ ಹುಟ್ಟಿ ಬೆಳೆದು ಇಲ್ಲಿ ಬಾಳ್ತಾ ಇದ್ದೀವಲ್ಲ ಬಿಜಾಪುರ ಇದು ಸಾಮಾನ್ಯವಾದಂಥದ್ದಲ್ಲ ಬಸವನ ಭಾಗ್ಯವಾಡಿ ಅಥವಾ ಬಸವನ ಇಂದ್ರೇಶ್ವರ ಬಸವನ ಬಿಜಾಪುರ ಇದು ಬಸವನ ನಾಡು ಎಲ್ಲ ವಚನಕಾರರ ನಾಡು ಎಲ್ಲ ವಚನಕಾರರ ನಾಡು ಈ ವಚನ ಸಂಸ್ಕೃತಿ ಅನ್ನೋದು ವಚನ ಅಂದ್ರೆ ಮಾತು ಮಾತು ವಚನ ಅಂತಂದಾಗ ಅದು ವಚನ ಅನ್ನೋದು ನಮಗೆ ಪಚನ ಆಗಬೇಕು ಅಂದ್ರೇನೆ ಅದು ಅರಗಿಸಿಕೊಂಡು ರಕ್ತ ಆಗಬೇಕು ಆ ರಕ್ತನೇ ನಮ್ಮ ದೇಹದಲ್ಲಿ ಹರಿದಾಡಿ ಅದರ ಜೀವಂತಿಕೆ ಪ್ರತಿಫಲಿಸಬೇಕು ಆಗ ಮಾತ್ರ ಅದು ನಮಗೆ ಅರ್ಥ ಆಗ್ತದೆ ಮೇಡಮ್ ಹೇಳಿದಾಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಷ್ಟು ಒಳ್ಳೆಯದಾಗಿ ಹೇಳಿದ್ದಾರೆ ತಮ್ಮೆಲ್ಲರ ನುಡಿ ಆ ಮುತ್ತಿನ ಹಾರದಂತಾಗಲಿ ಸ್ಫಟಿಕದ ಶಲಾಕೆ ಅಂತಾಗಲಿ ಮಾಣಿಕ್ಯದ ದೀಪ್ತಿ ಅಂತಾಗಲಿ ಆ ನಮ್ಮ ನಿಮ್ಮನ್ನೆಲ್ಲ ಜನನವನ್ನು ನೀಡಿ ಪೊರೆದು ಪಾಲಿಸಿ ಇಡೀ ಜಗತ್ ಪಾಲಕವನ್ನು ಮಾಡಿದಾನಲ್ಲ ಅದರಕ್ಕೂ ಕೂಡ ಅನೇಕ ವಚನಗಳನ್ನು ನೋಡ್ತೀವಿ ಆಗ್ಲೇ ಮೇಡಮ್ ಹೇಳಿದ್ದಂತ ಬೆಳೆ ನಿಮ್ಮದು ಇಳೆ ನಿಮ್ಮದು ಬೆಳೆ ನಿಮ್ಮ ದಾನ ಇಳೆ ನಿಮ್ಮ ದಾನ ಅಂತ ಹೇಳಿ ನೀವು ಹೇಳ್ತಾ ಹೋಗಿ ಹಾಗೆ ನಿಮ್ಮ ಮನಸ್ಸಿಗೆ ಸಂತೃಪ್ತಿ ಸಿಗ್ತದೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತಪ್ಪ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದ ತಪ್ಪ ನಿಮ್ಮ ಶ್ರೀ ಮುಕುಟ ಹೀಗೆ ನೀವು ಹೇಳ್ತಾ ಹೋಗಿ ಕನ್ನಡ ತಾವು ಕೇಳ್ತಾ ಇರ್ತೀವಿ ಒಂಥರ ನಿಮಗ್ನತೆಯನ್ನು ಮಾಡ್ತೀವಿ ನಮ್ಮ ರಾಜಸಾಬ್ ಶಿವನ್ಗುತ್ತಿಯವರು ನಾವು ಹಲವಾರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕಾರ್ಯಕ್ರಮಗಳನ್ನ ಬಹಳಷ್ಟು ಮಾಡಿದ್ವಿ ಬಹಳಷ್ಟು ಅಂದ್ರೆ ಅತಿ ಅನ್ನುವಷ್ಟು ಮಟ್ಟಿಗೆ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಆಮೇಲೆ ಬಹಳ ಕಾಲದ ನಂತರ ಇವತ್ತು ಎದುರು ಬದಲಾಗಿದ್ದೀವಿ ಅದಕ್ಕೆ ಒಂದು ನಾನು ನನಗೆ ಏನು ಮಾತುಗಳು ಕಡಿಮೆ ಬೀಳ್ತಾ ಇದೆ ಅದನ್ನು ಹೇಳಿಕೆ ಅಂತ ಅಷ್ಟು ಸಂತೋಷವನ್ನು ನಾನು ಪಡ್ತಾ ಇದ್ದೀನಿ ಅಂತ ಹೇಳ್ತಾ ತಮ್ಮ ಅಮೂಲ್ಯವಾದ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳದೆ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆದಿದೆ ಮೇಡಮ್ ಅವರು ಇನ್ನು ಮಾತನಾಡೋರಿದ್ದಾರೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ನನ್ನ ಮಾತಿಗೆ ಮಗಳ ಹಾಕ್ತೇನೆ ನಿಮ್ಮ ಯಾರಿಗೆ ಜಯ ಕರ್ನಾಟಕ